ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಅರ್ಧಷ್ಟಮ ಶನಿ ಹಾಗೂ ಈ ಒಂದು 7.5 ಶನಿ, 2.5 ವರ್ಷದ ಶನಿ, ಜಾತಕದಲ್ಲಿನ ಶನಿ ದೋಷ, ಈ ರೀತಿಯಾಗಿ ವಿವಿಧ ರೀತಿಯಾದಂತಹ ಶನಿ ದೋಷಗಳು, ಶನಿ ಕಾಟ ಅನ್ನುವಂತಹದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ಸಮಯಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಶನಿ ಭಗವಂತನ ಒಂದು ಈ ಒಂದು ದೃಷ್ಟಿ ಅನ್ನುವಂತಹದ್ದು ಖಂಡಿತವಾಗಿ ಬೀಳುತ್ತೆ. ಅವರ ಜಾತಕದಲ್ಲಾಗಿರಬಹುದು ಅಥವಾ ಅವರ ಒಂದು ರಾಶಿ ಫಲಗಳಲ್ಲಾಗಿರಬಹುದು, ಈ ಶನಿಯ ಸಂಚಾರ ಅನ್ನುವಂತಹದ್ದು ಎಂಥ ಮನುಷ್ಯನಿಗಾದರೂ ಕೂಡ ಅದು ತಪ್ಪೋದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಶನಿಯ ಒಂದು ದೋಷ ಅಥವಾ ಶನಿಯ ಒಂದು ಪ್ರಭಾವ ಅನ್ನುವಂತಹದ್ದು ನಮ್ಮ ಜೀವನದ ಮೇಲೆ ಒಂದು ವ್ಯತಿರಿಕ್ತಕವಾದಂತಹ ಪರಿಣಾಮವನ್ನ ಬೀರ್ತಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸಮಸ್ಯೆಗಳಿಂದ, ಆ ಒಂದು ಇಕ್ಕಟ್ಟಿನಿಂದ, ಆ ಒಂದು ಬಿಕ್ಕಟ್ಟಿನಿಂದ ಯಾವ ರೀತಿಯಾಗಿ ನಾವು ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ, ಆ ರೀತಿಯಾದಂತಹ ಪರಿಹಾರಗಳಾದ್ರೂ ಏನು, ಅದು ಬಹಳ ಸಣ್ಣದಾಗಿರುವಂತಹ ಪರಿಹಾರ, ಬಹಳ ಒಂದು ಚಿಕ್ಕದಾಗಿ ಕಾಣುವಂತಹ ಪರಿಹಾರ, ಆ ಚಿಕ್ಕದಾಗಿರುವಂತಹ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದಲೇ ನಮಗೆ ಶನಿಯ ಒಂದು ಅನುಗ್ರಹ ಅನ್ನುವಂತಹದ್ದು ಪ್ರಾಪ್ತವಾಗುತ್ತದೆ. ಹಾಗಾಗಿ ಆ ಪರಿಹಾರಗಳೇನು, ಆ ಪರಿಹಾರಗಳನ್ನ ಹೇಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಶನಿಯ ಒಂದು ಕೆಟ್ಟ ದೃಷ್ಟಿ ಅನ್ನುವಂತಹದ್ದು ತೊಲಗಿ ಹೋಗಿ ಶುಭ ದೃಷ್ಟಿ ಅನ್ನುವಂತಹದ್ದು ನಮ್ಮ ಮೇಲೆ ಬೀರುವಂತಹ ಸಾಧ್ಯತೆಗಳಿರುತ್ತದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಶನಿ ನಮ್ಮ ಭೂಲೋಕದಲ್ಲಿ, ಅಂದ್ರೆ ಈ ಒಂದು ಭೂಲೋಕದಲ್ಲಿ ನ್ಯಾಯಾಧಿಪತಿಯಾಗಿದ್ದಾನೆ. ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ಮನುಷ್ಯನಿಗೂ ಕೂಡ, ಈ ಒಂದು ಭೂಲೋಕದಲ್ಲಿ ವಾಸಿಸುವಂತಹ ಒಂದು ಜೀವಿಗೂ ಕೂಡ ನ್ಯಾಯವನ್ನ ಒದಗಿಸುವಂತಹ ಸ್ಥಾನದಲ್ಲಿರುವಂತಹ ಶನಿ ಭಗವಂತನು ನಾವು ಮಾಡುವಂತಹ ಪಾಪ ಕರ್ಮಗಳಿಗೆ ಅದರ ಲೆಕ್ಕ ಚುಪ್ತ ಮಾಡದೆ ಅವನು ನಮ್ಮನ್ನ ಕಳಿಸೋದಿಲ್ಲ ಇಲ್ಲಿಂದ. ಹಾಗಾಗಿ ಇದೊಂದು ಕಲಿಯುಗ ಆಗಿರೋದ್ರಿಂದ ಈ ಕಲಿಯುಗದಲ್ಲಿ ನಾವು ಮಾಡಿದಂತಹ ತಪ್ಪುಗಳಿಗೆ ನಮಗೆ ಇಲ್ಲೇ ಶಿಕ್ಷೆ ಆಗುತ್ತದೆ. ಹಾಗಾಗಿ ಪ್ರತಿಯೊಂದು ನಮ್ಮ ಪಾಪ ಕರ್ಮಗಳು, ನಾವು ಇಂದಿನ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪ ಕರ್ಮಗಳು, ಈ ಜನ್ಮದಲ್ಲಿ ಮಾಡ್ತಾ ಇರುವಂತಹ ಪಾಪ ಕರ್ಮಗಳಿಗೆ ಅದರ ಫಲಗಳನ್ನ ನಮಗೆ ಪ್ರತಿ ಉತ್ತರವಾಗಿ ನಮಗೆ ಒಂದು ನೀಡುವಂತಹ ಒಂದು ಶಕ್ತಿ ಹಾಗೂ ಸ್ಥೈರ್ಯ ಇರುವಂತಹ ಒಂದು ಗ್ರಹ ಅಂದ್ರೆ ಶನಿ ಭಗವಂತ. ಹಾಗಾಗಿ ಈ ಒಂದು ಶನಿಯ ಒಂದು ಶುಭ ದೃಷ್ಟಿ ಅನ್ನುವಂತಹದ್ದು ನಮ್ಮ ಮೇಲೆ ಬೀರಬೇಕು. ನಮ್ಮ ಪಾಪ ಕರ್ಮಗಳು, ನಮ್ಮ ಈ ಒಂದು ಕಾರ್ಯಸಿದ್ಧಿಯಾಗಬೇಕು ಅಂದ್ರೆ ಯಾವ ರೀತಿಯಾಗಿ ನಾವು ಇದನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಅತಿ ಮುಖ್ಯವಾಗಿ ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಯಾರ್ದೋ ಒಬ್ಬರ ಜೀವನದಲ್ಲಿ ಶನಿ ಅನ್ನುವಂತಹವನ ಪ್ರಭಾವ ಹೇಗಿರುತ್ತಪ್ಪ ಅನ್ನೋದಾದ್ರೆ, ಒಬ್ಬ ಮನುಷ್ಯ ಇರ್ತಾನೆ, ಅವನ ಜೀವನದಲ್ಲಿ ಏನನ್ನು ಕೂಡ ಮಾಡೋಕ್ಕಾಗ್ತಾ ಇರೋದಿಲ್ಲ. ಯಾರಿಗೆ ಆಗಿರಬಹುದು, ಈಗ ಸಾಮಾನ್ಯವಾಗಿ ನಮ್ಮನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ನಾವು ಕೂಡ ಏನು ಮಾಡೋಕ್ಕಾಗ್ತಾ ಇರೋದಿಲ್ಲ. ಎಲ್ಲೋ ಒಂದು ಟೈಮ್ನಲ್ಲಿ ನಮಗೆ, ಎಲ್ಲೋ ಒಂದು ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಇಕ್ಕಟ್ಟಿನಾದಂತಹ ಪರಿಸ್ಥಿತಿ, ಮನಸ್ಸು ಗೆಲುವಿರೋದಿಲ್ಲ, ಯಾವುದೇ ಒಂದು ಕಾರ್ಯವನ್ನ ಮಾಡೋಕೋದ್ರೂ ಕೂಡ ಅಡ್ಡಿ ಆತಂಕಗಳು, ಕಾರ್ಯಸಿದ್ಧಿ ಆಗ್ತಾ ಇರೋದಿಲ್ಲ. ಒಬ್ಬ ಮನುಷ್ಯನ ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಒಬ್ಬ ಮನುಷ್ಯ ಅವನಿಗೆ ಒಂದು 30 ವರ್ಷ ಆದ್ರೂ ಕೂಡ ಎಲ್ಲೂ ಉದ್ಯೋಗ ಸಿಗ್ತಾ ಇರೋದಿಲ್ಲ, ಮನೆಯಲ್ಲಿ ಯಾವ್ದಿರತಂತಹ ಗೌರವ ಮರ್ಯಾದೆಗಳನ್ನ ಉಳಿಸ್ಕೊಂಡಿರೋದಿಲ್ಲ, ಬರೀ ಖಾಲಿಯಾಗಿ ತಿರುಗ್ತಾ ಇರ್ತಾನೆ, ಅವನ ಮೈಂಡ್ ಸರಿಗಿರೋದಿಲ್ಲ, ಇನ್ನೇನೋ ಒಂದು ವ್ಯತಿರಿಕ್ತಕವಾದಂತಹ ಒಂದು ವರ್ತನೆಯಿಂದ ಅವನು ಪ್ರತಿದಿನವೂ ಕೂಡ ಜೀವನವನ್ನ ನಡೆಸ್ತಾ ಇರ್ತಾನೆ. ಈ ರೀತಿಯಾಗಿ ಅವನ ಬಾಳ ಅನ್ನುವಂತಹದ್ದು ದುಸ್ಥಿತಿಗೆ ಬಂದು ನಿಂತಿರುತ್ತೆ. ಈ ರೀತಿಯಾದಂತಹ ಪ್ರಭಾವಗಳು ಆಗ್ತಾ ಇರುತ್ತೆ. ಅದೇ ವಿಧವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಜಾತಕದಲ್ಲಿ ಮುಖ್ಯವಾಗಿ ಶುಭ ಸ್ಥಾನದಲ್ಲಿದ್ದದ್ಗಿನ್ನ ಈ ಒಂದು ನೀಚ ಸ್ಥಾನದಲ್ಲಿದ್ದಾಗ ಅಥವಾ ಯಾವ ಒಂದು ನೀಚ ಗ್ರಹದ ಜೊತೆ ನಮಗೆ ಕುಳಿತಿದ್ದಾಗ ಇರತಕ್ಕಂತಹ ಪ್ರಭಾವಗಳು ನಮ್ಮ ಜೀವನದಲ್ಲಿ ಏನಾದರೂ ಏರಿಳಿತಗಳಾಗ್ತಾನೆ ಇರುತ್ತೆ. ಸಾಲ ಬಾಧೆ ಆಗಿರಬಹುದು ಅಥವಾ ಇನ್ಯಾವುದೋ ರೀತಿಯಾದಂತಹ ಒಂದು ಆರ್ಥಿಕ ಸಂಬಂಧಿತವಾದಂತಹ ಸಮಸ್ಯೆಗಳು, ಉದ್ಯೋಗಪರವಾದಂತಹ ಸಮಸ್ಯೆಗಳು, ಈ ರೀತಿಯಾದಂತಹ ಎಲ್ಲಾ ಕಾರಣಕ್ಕೂ ಕೂಡ ಶನಿಯ ಒಂದು ದೃಷ್ಟಿ, ಶನಿಯ ಒಂದು ಪ್ರಭಾವ ಅನ್ನುವಂತಹದ್ದು ಪ್ರತಿಯೊಂದು ಜೀವಿಯ ಮೇಲೂ ಇರುತ್ತೆ. ಹಾಗಾಗಿ ಈ ಒಂದು ಪ್ರಭಾವವನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಇರುವಂತಹ ಒಂದು ಏಕೈಕ ಪರಿಹಾರ ಏನಪ್ಪ ಅಂದ್ರೆ, ನಾವು ಇತರರಿಗೆ ಸೇವೆಯನ್ನ ಮಾಡಬೇಕು.
ಇತರರಿಗೆ ಸೇವೆಯನ್ನ ಹೇಗೆ ಮಾಡಬೇಕು ಅಂದ್ರೆ ಶನಿಗೆ ಬಹಳ ಪ್ರಿಯವಾದಂಥದ್ದು, ಬಹಳ ಪ್ರಿಯವಾದವರು ಅಂದ್ರೆ ತನ್ನ ತಾಯಿ. ಹಾಗಾಗಿ ತಾಯಿ ತಂದೆಯನ್ನ ಶನಿ ಬಹಳಷ್ಟು ಪ್ರೇಮಿಸ್ತಾನೆ, ಬಹಳಷ್ಟು ಗೌರವ ಮರ್ಯಾದೆಗಳನ್ನ ನೀಡ್ತಾ ಇರ್ತಾನೆ. ಹಾಗಾಗಿ ಶನಿಯನ್ನ ನಾವು ಒಲಿಸ್ಕೊಳ್ಬೇಕು. ಶನಿಯ ಅನುಗ್ರಹ, ಶನಿದೇವರ ಒಂದು ಅನುಗ್ರಹ ಅನ್ನುವಂತಹದ್ದು ನಮ್ಮ ಮೇಲಾಗಬೇಕು ಅಂದ್ರೆ ಈ ಒಂದು ಶನಿಗೆ ಬಹಳ ಪ್ರಿಯವಾದಂತಹ ಕೆಲಸ, ನಮ್ಮ ತಂದೆ ತಾಯಿಗಳನ್ನ, ನಮ್ಮ ಹೆತ್ತ ತಂದೆ ತಾಯಿಗಳನ್ನ ನಾವು ಗೌರವಿಸಬೇಕು. ಅವರನ್ನ ನಾವು ಪೂಜ್ಯನೀಯ ಭಾವದಿಂದ ನೋಡಿ ಅವರನ್ನ ಮನಸ್ಸಿನಲ್ಲಿ ಪೂಜೆಯನ್ನ ಮಾಡುವಂತಹ ಸ್ಥಾನದಲ್ಲಿಟ್ಟಿರಬೇಕು. ಹಾಗೇನೆ ಅವರನ್ನ ನಾವು ಬಹಳ ಗೌರವದಿಂದ ನೋಡ್ಕೊಳ್ತಾ ಇರಬೇಕು ಮನೆಯಲ್ಲಿ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ಯಾರೂ ಕೂಡ ಜೊತೆಯಲ್ಲಿ ಇಟ್ಕೊಂಡು ಸಾಕ್ತಾ ಇಲ್ಲ. ಓಲ್ಡ್ ಏಜ್ ಕರ್ಕೊಂಡು ಹೋಗ್ಬಿಡ್ತಾರೆ, ಯಾವುದು ವೃದ್ಧಾಶ್ರಮಗಳಿಗೆ ಕರ್ಕೊಂಡೋಗಿ ಈ ರೀತಿಯಾಗಿ ಬಿಡುವಂತಹದ್ದು, ಅಥವಾ ಮನೆಯಿಂದ ಹೊರಗಾಕುವಂತಹದ್ದು, ಈ ರೀತಿಯಾಗಿ ಬಹಳಷ್ಟು ಸಾಕಷ್ಟು ನಡೀತಾ ಇದೆ. ಹಾಗಾಗಿ ಅಂತಹವರಿಗೆ ಶನಿ ಬಹಳಷ್ಟು ಕಾಡುವುದು, ಅಂತಹವರನ್ನೇ ಬಹಳಷ್ಟು ಪೀಡಿಸೋದು ಕೂಡ. ಹಾಗಾಗಿ ನಾವು ಈ ರೀತಿಯಂತಹ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ತಂದೆ ತಾಯಿ ಇಲ್ಲ ನಮಗೆ, ನಮಗೆ ಆ ಒಂದು ಭಾಗ್ಯ ನಮಗೆ ಇಲ್ವಲ್ಲ, ಏನ್ ಮಾಡ್ಬೇಕು ಹಾಗಾದ್ರೆ ಅನ್ನೋದಾದ್ರೆ, ಎಲ್ಲಾದ್ರೂ ನಿರ್ಗತಿಗರು ಇರ್ತಾರೆ. ಆ ನಿರ್ಗತಿಗರಿಗೆ ನೀವು ಈ ಏನಾದರೂ ಸೇವೆಯನ್ನ ಮಾಡುವಂತಹದ್ದು ಏನೂ ಕೂಡ ಇರೋದಿಲ್ಲ. ಅವರಿಗೆ ಬಹಳಷ್ಟು ಕಷ್ಟದಲ್ಲಿರ್ತಾರೆ, ತಿನ್ನಕ್ಕೂ ಕೂಡ ಗತಿ ಇರೋದಿಲ್ಲ, ಉಟ್ಕೊಳ್ಳೋಕೆ ಬಟ್ಟೆ ಕೂಡ ಗತಿ ಇರೋದಿಲ್ಲ. ಅಂತಹ ಒಂದು ಕಡು ಬಡವರಿಗೆ ಕೂಡ ನೀವು ದಾನವಾಗಿ ಅವರಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳು, ಅವರು ಉಪಯೋಗಿಸಿಕೊಳ್ಳುವಂತಹ ವಸ್ತುಗಳನ್ನು ನಾವು ಅವರಿಗೆ ನಮ್ಮ ಕೈಲಾಗುವಂತಹ ಸಹಾಯವನ್ನು ಮಾಡುವಂತಹದ್ದು. ಕುರುಡಿರ್ತಾರೆ, ಕುಂಟ್ರಿರ್ತಾರೆ, ಹಾಗೆಯೇ ಮಾತು ಬರದಲ್ಲಿರೋರಿರ್ತಾರೆ, ಕಿವುಡಿರ್ತಾರೆ, ಅಂತಹವರಿಗೆ ನಾವು ಕೈಲಾದಂತಹ ಸಹಾಯವನ್ನು ಮಾಡುವಂತಹದ್ದು. ನಮ್ಮಲ್ಲಿ ಒಂದು 100 ರೂಪಾಯಿ ಇದ್ರೆ 10 ರೂಪಾಯಿಯಷ್ಟು ಅವರಿಗೆ ಕೊಟ್ಟು ನಾವು ಸಹಾಯವನ್ನ ಮಾಡಿದ್ರೆ ಖಂಡಿತವಾಗಿ ಶನಿಯ ಅನುಗ್ರಹ ಅನ್ನುವಂತಹದ್ದು ನಮ್ಮ ಮೇಲೆ ಪ್ರಾಪ್ತವಾಗುತ್ತದೆ. ಹಾಗಾಗಿ ಮನೆಯಲ್ಲಿರುವಂತಹ ಹಿರಿಯ ತಂದೆ ತಾಯಿಗಳನ್ನ, ಮುಖ್ಯವಾಗಿ ತಾಯಿಯನ್ನ ಗೌರವದಿಂದ ಮಾತಾಡುವಂತಹದ್ದು, ತಾಯಿಗೆ ಯಾವುದೇ ಕಾರಣಕ್ಕೂ ನೋವಾಗುವಂತಹ ಮಾತುಗಳಾಡದೇ ಇರುವಂತಹದ್ದು, ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹದ್ದು. ಮನೆಯಲ್ಲಿ ಫಸ್ಟ್ ನಾವು ಎಲ್ಲೋ ಇರುವಂತಹ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ದೇವರ ಪೂಜೆಯನ್ನು ಮಾಡುವ ಬದಲು ಮನೆಯಲ್ಲಿರುವಂತಹ ಪ್ರತ್ಯಕ್ಷ ದೈವಗಳಾಗಿರುವಂತಹ ತಂದೆ ತಾಯಿಯನ್ನು ನಾವು ಪೂಜ್ಯನೀಯ ಭಾವದಿಂದ ನೋಡುವಂತಹದ್ದು, ಅವರ ಸೇವೆಯನ್ನು ಮಾಡುವಂತಹದ್ದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹದ್ದೇ ನಮಗೆ ಉತ್ತಮವಾದಂತಹ ಪರಿಹಾರ, ಉತ್ತಮವಾದಂತಹ ಮಾರ್ಗ ಇದಾಗಿರುತ್ತೆ. ಶನಿಗೆ ನಾವು ಈ ಎಳ್ಳೆಣ್ಣೆಯ ಒಂದು ಅಭ್ಯಂಜನವನ್ನು, ಅಂದರೆ ಏನು, ಎಳ್ಳೆಣ್ಣೆಯ ಒಂದು ಅಭಿಷೇಕವನ್ನು ಮಾಡಿಸುವಂತಹದ್ದು, ಹಾಗೇನು ಎಳ್ಳು ದಾನವನ್ನು ಮಾಡುವಂತಹದ್ದು, ಇದರಿಂದ ನಮಗೆ ಶನಿಯ ಒಂದು ಪ್ರಭಾವ ಅಷ್ಟರ ಮಟ್ಟಿಗೆ ಕಡಿಮೆ ಆಗೋದಿಲ್ಲ. ಆದರೆ ಈ ಒಂದು ಕೆಲಸಗಳನ್ನು ನಾವು ಮಾಡಿದಾಗ ಖಂಡಿತವಾಗಿ ನಮಗೆ ಈ ಒಂದು ಶನಿಯ ಪ್ರಭಾವ ಅನ್ನುವಂತಹದ್ದು ಕಡಿಮೆ ಆಗುತ್ತೆ. ಇನ್ನು ವಿಶೇಷವಾಗಿ ನಿಮಗೆ ಕೈಲಾದರೆ ನಿರ್ಗತಿಕರು ಬಡವರಿರ್ತಾರೆ, ತೀರಾ ಕಡು ಬಡವರು, ಭಿಕ್ಷೆ ಬೇಡ್ಕೊಂಡು ತಿಂತಾ ಇರ್ತಾರೆ, ಒದ್ಗೊಳ್ಳೋಕ್ಕೂ ಕೂಡ ಅವ್ರ ಹತ್ರ ಏನೂ ಇರೋದಿಲ್ಲ, ಅಂತಹವರನ್ನ ಹುಡ್ಕೊಂಡು ನೀವು ಹುಡುಕಿ ಅಂತಹವರಿಗೆ ಒದ್ಗೊಳಿಕೆ, ಅಂದರೆ ಅವರು ಮಲ್ಕೊಳ್ಳುವಾಗ ಒದ್ಗೊಳಿಕೆ ಅಂತ ಹೇಳಿ ಅವ್ರಿಗೆ ಬೆಶಿಟ್ಟು ಈ ರೀತಿಯಾದಂತಹ ವಸ್ತುಗಳನ್ನು, ಹಾಗೆಯೇ ಹೊಸ್ಪಿಟಲ್ಗಳನ್ನು, ಸ್ಕಾಪ್ಗಳನ್ನು ಈ ರೀತಿಯಾಗಿ ನೀವು ಅವರಿಗೆ ದಾನವಾಗಿ ನೀಡಬೇಕು. ಅವರಿಗೆ ಅವಶ್ಯಕ ಇರಬೇಕು ಆ ವಸ್ತು, ಅಂತಹದ್ದನ್ನು ನೀವು ದಾನವಾಗಿ ನೀಡಬೇಕು, ಆ ವಸ್ತುಗಳನ್ನು ಅವರು ಬಳಸಬೇಕು, ಈ ರೀತಿಯಾಗಿ ಮಾಡಬೇಕು. ಇನ್ನು ವಿಶೇಷವಾಗಿ ಈ ಕಾಲಮಾನವೂ ಕೂಡ, ಅಂದರೆ ಈ ಒಂದು ಕಾಲಮಾನ ಅಂದರೆ ಬೇಸಿಗೆ ಕಾಲ, ಈ ಕಾಲಮಾನ ಕೂಡ ನಮಗೆ ಅನುಕೂಲಕರವಾಗಿದೆ ಈ ಒಂದು ಶನಿಯ ಪ್ರಭಾವ ಅನ್ನುವಂತಹದನ್ನು, ಶನಿಯ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕಾಗಿ. ಏನಪ್ಪ ಅನ್ನೋದಂದರೆ ಈ ಬೇಸಿಗೆಗಾಲದಲ್ಲಿ ಎಲ್ಲರಿಗೂ ಕೂಡ, ಪ್ರತಿಯೊಂದು ಜೀವಿಗೂ, ಪ್ರಾಣಿ ಪಕ್ಷಿಗಳು, ಮನುಷ್ಯನಿಗೆ ಆಗಿರಬಹುದು, ಎಲ್ಲರಿಗೂ ಹೊರತುಪಡಿಸಿ ಬಾಯಾರಿಕೆ ಅನ್ನುವಂತಹದ್ದು ಬಹಳಷ್ಟು ಆಗುತ್ತೆ. ಹಾಗಾಗಿ ಈ ಮನುಷ್ಯರಿಗೇನೋ ಎಲ್ಲ ಕಡೆ ಅವ್ರಿಗೆ ಕೈ ಹಿಡ್ಕುವ ಹಾಗೆ ನೀರು ಸಿಗುತ್ತೆ, ಕುಡಿಯೋದಕ್ಕೆ ಇದಾಗುತ್ತೆ, ಸರಿ. ಆದರೆ ಪ್ರಾಣಿ ಪಕ್ಷಿಗಳಿಗೆ ಆ ನೀರು, ಆಹಾರ ಅನ್ನುವಂತಹದ್ದು ಸಿಗ್ತಾ ಇರೋದಿಲ್ಲ. ಆಹಾರ ಸಿಕ್ಕಿದ್ರು ಕೂಡ ನೀರು ಅನ್ನುವಂತಹದ್ದು ಎಲ್ಲೂ ಇರೋದಿಲ್ಲ. ಯಾಕೆಂದರೆ ಇದು ಮಳೆಗಾಲ ಅಲ್ಲ, ಚಳಿಗಾಲ ಅಲ್ಲ, ಬೇಸಿಗೆಗಾಲ, ಎಲ್ಲ ಕಡೆ ಕೂಡ ಒಣಗಿ ನಿಂತಿರುತ್ತೆ, ಎಲ್ಲೂ ಕೂಡ ನೀರು ಇರೋದಿಲ್ಲ. ಹಾಗಾಗಿ ಅಂತಹ ಒಂದು ಈ ಒಂದು ಕಾಲಮಾನ ಬೇಸಿಗೆ ಕಾಲ ಆಗಿರೋದ್ರಿಂದ ನಿಮಗೆ ಇದು ಒಳ್ಳೆಯ ರೀತಿಯಾದಂತಹ ಒಂದು ಉತ್ತಮವಾದಂತಹ ಫಲವನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಅನುಕೂಲಕರವಾದಂತಹ ಕಾಲ ಅಂತ ಹೇಳಬಹುದು. ಅಲ್ಲಲ್ಲೇ ನಿಮ್ಮ ಮನೆಯ ಬಳಿ ಒಂದು ಪಾಟ್ನಲ್ಲಿ ನೀರು ಹಾಕಿ ಇಡುವಂತಹದ್ದು, ಆಹಾರ ಧಾನ್ಯಗಳನ್ನು ನೀವು ಹಾಕುವಂತಹದ್ದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ನೀವು ಯಾವಾಗ ನಿಮ್ಮ ಕೈಯಾರೆ ಹಾಕಿ ಅವಕ್ಕೆ ತಿಂತಾವೋ, ಅವು ನೀವು ಹಾಕಿದಂತಹ ಒಂದು ಆಹಾರವನ್ನು, ಖಂಡಿತವಾಗಿ ಪ್ರಾಣಿ ಪಕ್ಷಿಗಳ ಒಂದು ಸೇವೆಯನ್ನು ಮಾಡೋದ್ರಿಂದ ಕೂಡ ನಿಮಗೆ ಶನಿ ಭಗವಂತನ ಒಂದು ಅನುಗ್ರಹವಾಗುತ್ತದೆ. ಈ ರೀತಿಯಾಗಿ ನಮಗೆ ಸಾಕಷ್ಟು ಮಾಹಿತಿಗಳು
ಈ ಇಷ್ಟೆಲ್ಲ ವಿಷಯಗಳಲ್ಲೂ ಕೂಡ ಇದೆ, ಆದರೆ ನಾವು ಇದನ್ನ ಫಾಲೋ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೀವಿ. ಹಾಗಾಗಿ ಈ ರೀತಿಯಾದಂತಹ ಚಿಕ್ಕ ಪುಟ್ಟವಾದಂತಹ ಒಂದು ಕೆಲಸಗಳನ್ನ ಮಾಡಿಕೊಂಡು ಅದನ್ನ ಪರಿಹಾರ ಮೂಲಕವಾಗಿ ನಾವು ಮಾಡ್ಕೊಂಡಿದ್ರೆ ಖಂಡಿತವಾಗಿ ಶನಿಯ ಒಂದು ಶುಭ ದೃಷ್ಟಿ ಹಾಗೂ ಶನಿಯ ಒಂದು ಅನುಗ್ರಹ ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ಕೂಡ ಒಂದು ಅನುಗ್ರಹವಾಗುತ್ತೆ. ಹಾಗೇನೆ ಶನಿಯೇ ಈ ಒಂದು ಪ್ರಭಾವ ಅನ್ನುವಂಥದ್ದು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಆಂಜನೇಯ ಸ್ವಾಮಿಯನ್ನು ನಾವು ಆರಾಧನೆಯನ್ನು ಮಾಡಬೇಕು. ಆಂಜನೇಯ ಸ್ವಾಮಿಯನ್ನು ನಾವು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಶನಿವಾರದ ದಿನದಂದು ಹೋಗೋದು, ಎಳುಬತ್ತಿ ಹಚ್ಚುವಂತಹದ್ದು, ಪ್ರದಕ್ಷಿಣೆ ಹಾಕುವಂಥದ್ದು ಇದೆಲ್ಲವನ್ನು ಮಾಡ್ತೀವಿ. ಆದರೆ ನಮಸ್ಕಾರವನ್ನು ಮಾಡುವಾಗ ಈ ಒಂದು ಆಂಜನೇಯ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು. ಶನಿ ಮಹಾತ್ಮ ಆಂಜನೇಯ ಸ್ವಾಮಿಯ ಪಾದದ ಕೆಳಗಿರ್ತಾನೆ, ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ನಮ್ಮ ಹೆಗಲ ಮೇಲೆ ಇರ್ತಾನೆ, ಹಾಗಾಗಿ ಮಾಡಬಾರ್ದು ಅನ್ನುವಂಥದ್ದು ಕೆಲವರ ಒಂದು ಮನಸ್ಥಿತಿಯಲ್ಲಿ ಈ ಒಂದು ಭಾವನೆ ಹುಟ್ಟಿದೆ. ಹಾಗಾಗಿ ಈ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಒಂದು ಮೂರ್ಖತನ, ಬಹಳ ಒಂದು ಪಾಪ. ಹಾಗಾಗಿ ಯಾರೂ ಆ ಥರ ತಿಳ್ಕೊಳ್ಬೇಡಿ. ಈ ಒಂದು ಆಂಜನೇಯ ಸ್ವಾಮಿಯ ಪಾದದಲ್ಲಿರುವಂತಹ ಶನಿ ಭಗವಂತ ಅವನ ಒಂದು ಶುಭದೃಷ್ಟಿ ಅನುಗ್ರಹವಾಗಬೇಕು ಅಂದರೆ ಆಂಜನೇಯ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಆಂಜನೇಯ ಸ್ವಾಮಿಯ ಪಾದದ ಕೆಳಗಿರುವಂತಹ ಒಂದು ಈ ಒಂದು ಸಿಂಧೂರವನ್ನು ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿ ಶನಿಯ ಒಂದು ಅನುಗ್ರಹ ಅನ್ನುವಂತಹದ್ದಾಗುತ್ತದೆ. ಹಾಗಾಗಿ ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಳ್ಬಹುದಾಗಿದೆ. ಇನ್ನೂ ವಿಶೇಷವಾಗಿ ಹೇಳಬೇಕಪ್ಪ ಅನ್ನೋದಾದ್ರೆ ಇಷ್ಟೆಲ್ಲಾ ಮಾಹಿತಿಗಳ ಜೊತೆಗೆ ನೀವು ಇತರರಿಗೆ ಸೇವೆಯನ್ನ ಮಾಡಿ, ನಿರ್ಗತಿಕರಿಗೆ ಇನ್ನಿತರರು ಯಾರಿದ್ದಾರೆ ಅವರೆಲ್ಲರಿಗೂ ಸೇವೆಯನ್ನ ಮಾಡಿ, ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿಗಳನ್ನ ವಿಶೇಷವಾಗಿ ಅವರ ಸೇವೆಯನ್ನ ಮಾಡಿ, ಖಂಡಿತವಾಗಿ ಶನಿಯ ಒಂದು ಶುಭ ದೃಷ್ಟಿ, ಶನಿಯ ಒಂದು ಅನುಗ್ರಹ ಅನ್ನುವಂತಹದ್ದು ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಶುಭ ದೃಷ್ಟಿ ಅನ್ನುವಂತಹದ್ದು ಬೀರ್ತಾನೆ. ಈ ರೀತಿಯಾದಂತಹ ಮಾಹಿತಿಗಳನ್ನು ನೀವು ತಿಳ್ಕೊಂಡ್ರಿ, ಇತರರಿಗೂ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಶನಿಯ ಭಗವಂತನ ಒಂದು ಶುಭ ದೃಷ್ಟಿ ಅನ್ನುವಂತಹದ್ದು ಪ್ರಾಪ್ತವಾಗಲಿ, ಎಲ್ಲರಿಗೂ ಕೂಡ ನ್ಯಾಯ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತಹ ಒಂದು ದಾರಿಯನ್ನು ಶನಿ ಭಗವಂತ ತೋರಿಸ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್.